ನಮಸ್ತೆ ಮಕ್ಕಳೇ, ಇಂದಿನ ಕನ್ನಡ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಬಣ್ಣದ ಹಕ್ಕಿ ಅನ್ನುವಂತಹ ಒಂದು ಪದ್ಯವನ್ನು ನೋಡೋಣ. ಅದರಲ್ಲಿ ನೋಡಿ, ಮೊದಲನೆಯದಾಗಿ ಪಾಠಪೂರ್ವ ಚಟುವಟಿಕೆ, ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರು ಬರೆಯಿರಿ. ಇಲ್ಲಿ ನಾನು ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ ನಿಮಗೆ. ಇದು ಯಾವ ಪಕ್ಷಿ ಅಂತ ಹೇಳಿಬಿಟ್ಟು ಇಲ್ಲಿ ಬರಿಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರೋ ಪಕ್ಷಿ ಯಾವುದು? ಗಿಳಿ. ಹೌದು, ಇದು ಗಿಳಿ. ಇವಾಗ ನಾವು ಈ ಬಾಕ್ಸಲ್ಲಿ ಗಿಳಿ ಅಂತ ಬರಿಬೇಕು. ಈಗ ಮುಂದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂತಹ ಪಕ್ಷಿ ಯಾವುದು? ಹುಂಜ. ಹೌದು, ಇದು ಹುಂಜ. ಮುಂದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂತಹ ಚಿತ್ರ ಯಾವುದು? ನವಿಲು. ಹೌದು ಮಕ್ಕಳೇ, ಇದು ನವಿಲು. ಅದೇ ರೀತಿ ನೆಕ್ಸ್ಟ್ ನೋಡೋಣ, ಇಲ್ಲಿ ಕಾಣಿಸ್ತಾ ಇರೋದು ಯಾವುದು? ಕಾಗೆ. ಗುಡ್, ಇದು ಕಾಗೆ. ಈಗ ಮುಂದೆ ನೋಡಿ, ಇಲ್ಲಿ ಕಾಣುತ್ತಿರುವಂತಹ ಚಿತ್ರ ಯಾವುದು? ಪಾರಿವಾಳ. ಹೌದು, ಇದು ಪಾರಿವಾಳ. ಹಾಗೆ ಮುಂದೆ ನೋಡಿ, ಕೊನೆಯ ಚಿತ್ರ, ಈ ಚಿತ್ರದಲ್ಲಿರುವಂತಹ ಪಕ್ಷಿ ಯಾವುದು? ಗುಬ್ಬಿ. ಹೌದು ಮಕ್ಕಳೇ, ಇಲ್ಲಿ ಕಾಣಿಸ್ತಿರುವಂತಹ ಚಿತ್ರ ಗುಬ್ಬಿ. ಈಗ ನೋಡಿ, ನಾವು ಈ ಬಾಕ್ಸಲ್ಲಿ ಬರಿತಾ ಹೋಗೋಣ. ಮೊದಲನೆಯದು ಗಿಳಿ, ಎರಡನೆಯದು ಹುಂಜ, ನವಿಲಿ ಹುಂಜ ಅಂತ ಹೇಳಿ ಬರಿಬೇಕು. ಮೂರನೆಯದು ನವಿಲು. ನೆಕ್ಸ್ಟ್ ನೋಡಿ, ಕಾಗೆ. ಅದೇ ರೀತಿ ಮುಂದೆ ನೋಡಿ, ಪಾರಿವಾಳ. ಲಾಸ್ಟ್ ನೋಡಿ, ಗುಬ್ಬಿ. ಗೊತ್ತಾಯ್ತಲ್ಲ ಮಕ್ಕಳೇ, ನೀವು ಇದೇ ರೀತಿ ಈ ಬಾಕ್ಸಲ್ಲಿ ಬರಿಬೇಕು. ನೋಡಿ ಮಕ್ಕಳೇ, ನಾವು ಸೀಫಾ ಕಟ್ಟಿ ಮನೆಯವರು ಬರೆದಿರುವಂತಹ ಬಾರೆಲೆ ಹಕ್ಕಿ ಅನ್ನುವಂತಹ ಒಂದು ಪದ್ಯವನ್ನು ರಾಗವಾಗಿ ಹಾಡೋಣ, ಕೇಳಿಸ್ಕೊಳ್ಳಿ ಎಲ್ಲ.
ಮಕ್ಕಳೇ, ಹಾಡನ್ನು ಕೇಳಿಸ್ಕೊಂಡ್ರಿ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಹೌದು, ನಾವು ಮುಂದಿನ ತರಗತಿಯಲ್ಲಿ ಈ ಪದ್ಯದ ವಿವರಣೆಯನ್ನು ನೋಡೋಣ. ಧನ್ಯವಾದಗಳು.